ದಾವಣಗೆರೆಯಲ್ಲಿರೋ ಆನೆಕೊಂಡ ಅಂತ ತೋರಿಸ್ತಾ ಇದ್ದೀನಿ. ಒಂದು ವರ್ಷ ನರಲೋಕದ ಜನಕ್ಕೆ ಮಾಯದ ಗಾಳಿ ಬೀಸಿತು ಅಂತ ಹೇಳಿತ್ತು. ನಮಸ್ಕಾರ ಕರ್ನಾಟಕ, ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ. ನಾನು ದಾವಣಗೆರೆ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ರೆಂಟಲ್ಲಿ ಬೈಕ್ ಹುಡುಕ್ತಾ ಇದ್ದೆ. ಟೂ ರೈಡ್ಸ್ ಅಂತೇಳಿ ಒಂದು ಆ್ಯಪ್ ಇತ್ತು, ಸೊ ಅದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಡೌನ್ಲೋಡ್ ಆಗ್ತಾ ಇಲ್ಲ, ಇದು ಆಗದೇ ಇರೋ ಕೆಲಸ. ನಾನು ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆನೆಕೊಂಡ ಅಂತೇಳಿ ಅದ್ರದ್ದು ಜಾಗದ ಹೆಸರು. ಸ್ವಲ್ಪ ವಿಭಿನ್ನವಾಗಿದೆ, ಅದನ್ನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಇವಾಗ ನನಗೆ ನಮ್ಮ ಸ್ನೇಹಿತರು ಒಬ್ಬರು ಡ್ರಾಪ್ ಮಾಡ್ತಾ ಇದೆ. ಸೊ ನಿಮ್ಮ ಹೆಸರು? ರವಿ. ರವಿ ಅಂತೇಳಿ. ಪಾಪ ಅದಾಗಲಿಲ್ಲ ನನಗೆ, ಅದು ರೆಂಟಲ್ ಬೈಕ್ನ ನಾನು ಇದು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಅದು ಸಿಗಲಿಲ್ಲ. ಸೊ ಇವಾಗ ಬಸ್ಸು ಇಲ್ಲ ಅಂತೇಳಿದ್ರೆ ಆಟೋದಲ್ಲಿ ಆ ಪ್ಲೇಸಸ್ಗೆ ನಾನು ಹೋಗ್ತಾ ಇದ್ದೀನಿ. ರವಿ ಅವರಿಗೆ ಒಂದು ಧನ್ಯವಾದಗಳು, ತುಂಬ ಖುಷಿ ಆಯ್ತು ನನಗೆ ಹೆಲ್ಪ್ ಮಾಡಿದ್ರು. ಪಾಪ ಅವರು ಕೂಡ ಟ್ರೈ ಮಾಡಿದ್ರು, ಏನಾದ್ರು ಮಾಡೋಣ, ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಏನಾದ್ರು ಮಾಡೋಣ ಅಂತೇಳಿ, ಬಟ್ ಆಗಲಿಲ್ಲ. ಅದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ ಬೇಡ ಅಂತಂದ್ಬಿಟ್ಟು ನಾನು ಹಾಗೆ ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಇವಾಗ ದಾವಣಗೆರೆಯಲ್ಲಿರೋ ಆನೆಕೊಂಡ ಅಂತ ತೋರಿಸ್ತಾ ಇದ್ದೀನಿ. ಅದ್ರದ್ದು ಹಿನ್ನೆಲೆ ಏನು, ಐತಿಹಾಸಿಕ ಏನು, ಮತ್ತು ಅದು ಹೇಗೆ ಬಿಲ್ಡ್ ಆಗಿದೆ ಆ ಜಾಗದ್ದು ಕಂಪ್ಲೀಟ್ ಮಾಹಿತಿನ ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ಜಸ್ಟು ಇವಾಗ ಬಂದು ರೀಚ್ ಆದ್ವಿ ಆನೆಕೊಂಡ. ನೋಡ್ತಾ ಇರ್ಬೋದು ನೀವು ಹೊರಗಿನ ನೋಟ ಇದು. ಸೊ ಮೇ ಬಿ ಬಾಗಿಲು ಹಾಕಿದೆ ಅನ್ನಿಸ್ತಾ ಇದೆ. ಪಕ್ಕದಲ್ಲೇ ಒಂದು ಸಣ್ಣ ಕಲ್ಯಾಣಿ ಥರ ಇದೆ. ನಿಮ್ಮ ಹೆಸರು? ನವೀನ್ ಅಂತ. ನಾನು ಇಲ್ಲಿ ಇನ್ಚಾರ್ಜ್ ಮಾಡಿದ್ದೀರಾ? ಇನ್ಚಾರ್ಜಾ ನೀವು ಅಥವಾ? ಹೌದಾ, ಕೀ ನಿಮ್ಮ ಹತ್ರ ಇರುತ್ತೆ. ನನ್ನ ಪುಣ್ಯ ಅನ್ಸುತ್ತೆ, ಬಾಗ್ಲಾಕಿತ್ತು. ಇಲ್ಲಿನ ಶಿಲ್ಪಕಲೆಗಳಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬಟ್ ಎಲ್ಲರೂ ತುಂಬ ಏನೋ ಡ್ಯಾಮೇಜ್ಗಳಾಗಿದೆ, ಅಷ್ಟು ಕ್ಲಿಯರ್ ಇಲ್ಲ. ಇದು ಸುಮಾರು 11-12 ಶತಮಾನದಲ್ಲಿ ನಿರ್ಮಿಸಲಾದ ಒಂದು ದೇವಾಲಯ ಅಂತ ಹೇಳಲಾಗುತ್ತದೆ. ಇದು ಶಿಲ್ಪ ಕಲೆಗಳನ್ನ ನೋಡ್ತಾ ಇದ್ರೆ ಚಾಲುಕ್ಯರ ಶೈಲಿನಲ್ಲಿದೆ, ಚಾಲುಕ್ಯರ ಕಟ್ಟಿಸಿರ್ಬೋದು ಅಂತಲೂ ಇದೆ. ಬಟ್ ಇದ್ರದ್ದು ಕಂಪ್ಲೀಟ್ ಮಾಹಿತಿ ಎಲ್ಲೂ ಇಲ್ಲ ನಮಗೆ. ಇದು ನೋಡ್ತಿರ್ಬೋದು ನೀವು ಗೋಪುರ. ಇದು ನವಗ್ರಹ ದೇವರಿನ ಒಂದು ಗುಡಿ, ದೇವಸ್ಥಾನ ಪ್ರವೇಶ ಮಾಡುವ ದ್ವಾರ. ನೋಡ್ತಿರ್ಬೋದು ನಿಮ್ಗೆ ಶಿಲ್ಪಕಲೆಗಳೆಲ್ಲ ನಿಮಗೆ ಮೇಲ್ಗಡೆಗೆ. ಇದ್ರದ್ದು ಕಂಪ್ಲೀಟ್ ಮಾಹಿತಿ ಮೇ ಬಿ ಅನ್ನೋರಿಗೆ ಗೊತ್ತಿತ್ತು ಅಂದರೆ ನಾನು ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ. ನಾನು ನಿಮಗೆ ರಾಮ ಲಕ್ಷ್ಮಣ ವರ, ಇಲ್ಲಿ ಕುರ್ಮಾ. ನನ್ನ ಹೆಸರು ಬಂದ್ಬಿಟ್ಟು ನವೀನ ಅಂತ, ಆನೆಕೊಂಡದ ವಾಸಿ. ನಾನು ಬಾಲ್ಯದಿಂದನೂ ಇಲ್ಲೇ ಇರೋದು, ಹುಟ್ಟಿನಿಂದನೂ ಅಂತ ಹೇಳ್ಬೋದು. ಇದು ಒಂದು ದೇವಸ್ಥಾನ ಐತಿ ಏನಂದರೆ, 1120 ತ್ರಿಭುವನ ಮಲ್ಲ ಪಾಂಡೇಶ್ವರ ಎಂಬ ರಾಜ, ಉಚ್ಚಂಗಿ ಪಾಂಡ್ಯರ ಒಬ್ಬ ರಾಜ, ಆ ರಾಜ ಈ ದೇವಸ್ಥಾನ ಕಟ್ಟಿಸಿದ್ದು ಅಂತ ಒಂದು ಪ್ರತೀತಿ ಇದೆ. ಎರಡನೇದಾಗಿ ಇದರ ಶಿಲ್ಪಿ ಜಕಣಾಚಾರಿ ಅಲ್ಲ, ಜಕಣಾಚಾರಿ ಕಟ್ಟಡದ ಥರ ಇದೆ, ಆದರೆ ಇದರ ಶಿಲ್ಪಿ ದಾಮೋಜ ಅಂತ, ಅವರ ಪೂರ್ಣ ಹೆಸರು ಬಾಮೋಜ ಅಂತಲೂ ಕರೀತಾರೆ. ತ್ರಿಭುವನ ಮಲ್ಲ ಪಾಂಡೇಶ್ವರ ಅವರ ರಾಜ ಉಚ್ಚಂಗಿ ಪಾಂಡ್ಯರ ರಾಜ್ಯದಲ್ಲಿ 8 ರಾಜರು ಆಳಿದ್ದಾರೆ. ಅವರು ಬೆಳತ್ತೂರು ಅಂದರೆ ಈಗಿನ ಬೇತೂರು ಎಂಬ ಗ್ರಾಮವನ್ನು ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ತಿದ್ದ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿದರು. ಇದು ಒಂದು ಕೆರೆ ಅಂದರೆ ಆನೆಗಳ ನೀರು ಕುಡಿಸುವ ಹೊಂಡ, ಆ ಕೆರೆಯನ್ನು ಆನೆ ಹೊಂಡ ಅಂತ ಕರಿತಾ ಇದ್ರು. ಕಾಲಾನಂತರದಲ್ಲಿ ಒಬ್ಬ ದೇವಿಕೆರೆ ಎಂಬ ಶೆಟ್ಟಿ ಈ ದಾವಣಗೆರೆ ನಗರವನ್ನು ಅಂದರೆ ನಗರದ ಒಂದು ಸ್ಥಳವನ್ನು ದಾನವಾಗಿ ಕೊಟ್ಟಿರ್ತಾನೆ.
ಅದು ಕಾಲಾನಂತರದಲ್ಲಿ ದಾವಣಗೆರೆ ಎಂಬ ಪ್ರತಿ ಬಸವೇಶ್ವರ ಈ ದೇವಸ್ಥಾನದ ಒಂದು ಪ್ರತೀತಿ ಏನಪ್ಪ ಅಂದರೆ ತ್ರಿಭುವನೇಶ್ವರ ಮೂರು ಲಿಂಗಗಳ ಒಂದು ದೇವಸ್ಥಾನ. ಈಶ್ವರ ಬಸವೇಶ್ವರನ ಒಂದು ಹಿಂದ್ಗಡೆ ಒಂದು ಈಶ್ವರ ಲಿಂಗ ಇದೆ. ಆಮೇಲೆ ಬಸವೇಶ್ವರನ ಹಿಂದೆ ಇನ್ನೊಂದು ಇದು ಚೆನ್ನಕೇಶವ ದೇವಸ್ಥಾನ ಇದೆ. ಆಮೇಲೆ ಈ ಕಡೆ ಆ ಕಡೆ ಬಲಭಾಗದಲ್ಲಿ ಪಾರ್ವತಿ ದೇವಸ್ಥಾನ ಇದೆ, ಈ ಕಡೆ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ. ಇದು ನವರಂಗಗಳ ಮಂಟಪ ಅಂದರೆ ಈ ನಾವು ನಿಂತಿದ್ದೀವಲ್ಲ ಈ ಸ್ಥಳ ನವರಂಗ ಮಂಟಪ ಅಂತ ಕರೀತಾರೆ. ಇಲ್ಲಿ ದಶಾವತಾರ ಮೇಲ್ಗಡೆ ಛಾವಣಿಯಲ್ಲಿ ದಶಾವತಾರದ ಒಂದು ಚಿತ್ರಗಳನ್ನು ಕೆತ್ತಲಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಂದು ಕಲ್ಲು ಅಂದರೆ ಒಂದು ಕಂಬವು ವಿಶೇಷವಾಗಿ ಬೇರೆ ಬೇರೆ ಆಕೃತಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಒಂದೇ ಆಕೃತಿ ಯಾವುದರಲ್ಲೂ ಇಲ್ಲ. ಎಷ್ಟು ಕಂಬಗಳಿದೆ ಇಲ್ಲಿ? ವಿವಿಧ ರೀತಿಯ 20 ಕಂಬಗಳು ಕೆತ್ತನೆ ಇದೆ. ಆಮೇಲೆ ಒಂದೇ ತರದ ಒಂದೇ 20 ಕಂಬ ಇದಾವೆ ಹೊರಗಡೆ. 40 ಕಂಬ ಇದೆ ಟೋಟಲ್. ಆಮೇಲೆ ಬಸವೇಶ್ವರಂದು ಪ್ರತೀತಿ ಏನಪ್ಪ ಅಂದ್ರೆ 8 ಕಂಬಗಳ ನಡುವೆ ನಂದಿ ಕುಂತಿದ್ದಾನೆ. ಅದನ್ನ ನಮ್ಮ ಸೇಫ್ಟಿಗೋಸ್ಕರ ಅಂದ್ರೆ ನಾವು ಒಂದು ಜಾಗೃತಿ ಮೂಡಿಸೋಕೆ ನಾವು ಚೆನ್ನಾಗಿ ನೋಡ್ಕೋಬೇಕೋಸ್ಕರ ಅಲ್ಲಿ ದೇವಸ್ಥಾನ ಕಟ್ಟಿದೀವಿ ಅಷ್ಟೇ. ಅಂದ್ರೆ ಒಂದು 100 ವರ್ಷದ ಕೆಳಗೆ ಇದು ಮೊಘಲರ ಆಳ್ವಿಕೆ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳಿರೋ ಪ್ರಕಾರ ಇಲ್ಲಿ ಇದನ್ನ ಮಣ್ಣಿನಲ್ಲಿ ಮುಚ್ಚಿದ್ರು ಮರಳಿನಲ್ಲಿ ಕಾಪಾಡೋದಕ್ಕೋಸ್ಕರ. ಅಲ್ಲ ಮರಳಿನಲ್ಲಿ ಮುಚ್ಚಿದ್ರು ಅವ್ರ ಮೊಘಲರು ಮುಸ್ಲಿಮರು ಬೇರೆ ಬೇರೆ ಇವ್ರ ಕಾಟಕ್ಕೋಸ್ಕರ. ಅದನ್ನ ಸೇಫ್ಟಿ ಹೆಂಗ್ ಮಾಡಿದ್ರು ಅಂದ್ರೆ ಇಲ್ಲೊಂದು ಪಾಠಶಾಲೆ ಇತ್ತು, ಇದು ದೇವಸ್ಥಾನ ಅಂತ ಯಾರಿಗೂ ತಿಳಿದಿದ್ದಿಲ್ಲ. ನಂತರ ಒಬ್ಬ ವ್ಯಕ್ತಿಗೆ ಒಬ್ಬ ಸಣ್ಣ ಹುಡುಗಿಗೆ ಹಾವು ಕಡಿತು. ಅದು ಹಾವು ಒಂದು ವಿಷ ಜಂತು ಆದ್ರಿಂದ ಅದನ್ನ ಸೇಫ್ಟಿ ಮಾಡೋಕ್ಕೋಸ್ಕರ ಅದನ್ನ ಕೊಲ್ಲೋಕ್ಕೋಸ್ಕರ ಏನೋ ಇದನ್ನ ಅದನ್ನ ಹುಡುಕ್ತಾ ಇದ್ದಾಗ ಈ ದೇವಸ್ಥಾನ ಒಂದ್ ಸ್ವಲ್ಪ ಈ ದೇವಸ್ಥಾನ ಇದೆ ಅಂತ ಒಂದ್ ಸ್ವಲ್ಪ ಗೊತ್ತಾಯ್ತು. ಇಷ್ಟು ಒಂದು ಪ್ರತೀತಿ. ಆಮೇಲೆ ಇದರ ಇನ್ನೊಂದೇನಪ್ಪ ಅಂದ್ರೆ ಪ್ರತಿ ಶ್ರಾವಣದಲ್ಲಿ 4ನೇ ಸೋಮವಾರ ಜಾತ್ರೆ ನಡೆಯುತ್ತೆ, ಕಾರ್ನಿಕ ನಡೆಯುತ್ತೆ. ಕಾರ್ನಿಕಕ್ಕೆ ಒಂದು 15-20 ದೇವರುಗಳು ಬರ್ತವೆ. ನೀಲನಹಳ್ಳಿ ದಾಸಪ್ಪ ಅಂದ್ರೆ ನೀಲನಹಳ್ಳಿ ಆಂಜನೇಯ ಸ್ವಾಮಿಯ ಒಬ್ಬ ಭಕ್ತರು ಮೂಲಕ ವರ್ಷದ ನುಡಿಯನ್ನು ಹೇಳ್ತಾರೆ. ಅಂದ್ರೆ ದೇವರು ಬಂದು ಏನಂದ್ರೆ ಈ ವರ್ಷ ಏನೇನಾಗುತ್ತೆ ಪ್ರಪಂಚದಲ್ಲಿ, ಈ ವರ್ಷ ಏನೇನು ಆಗ್ಬೋದು, ರಾಜಕೀಯವಾಗಿರ್ಬೋದು ಬೆಳೆಗಳಾಗಿರ್ಬೋದು ಪ್ರತಿಯೊಂದಂತದಲ್ಲೂ ಅದು ಗೊತ್ತಾಗುತ್ತೆ. ಒಂದು ವರ್ಷ ನರಲೋಕದ ಜನಕ್ಕೆ ಮಾಯದ ಗಾಳಿ ಬೀಸಿತು ಅಂತ ಹೇಳಿತ್ತು. ಅದು ಏನಾಯ್ತಂದ್ರೆ ಸುನಾಮಿ ಅವಳಿ ಬಂದಿರೋದು. ಈ ರೀತಿ ಒಂದೊಂದು ವರ್ಷ ಪ್ರತಿ ವರ್ಷನೂ ನಡೆಯುತ್ತೆ. ಆಮೇಲೆ ಪ್ರತಿ ಸೋಮವಾರ ಸಂಜೆ ರಾತ್ರಿ 10 ಗಂಟೆ ಸುಮಾರಿಗೆ ದೇವರು ಹೇಳಿಕೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಶೇಷಗಳಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲೂ ಕಾಣಲು ಸಿಗಲಾರದಂತ ಈಶ್ವರ ನಂದಿಯ ಮುಂದೆ ಈಶ್ವರ ಇದ್ದೇ ಇರುತ್ತೆ. ಆದರೆ ನಂದಿಯ ಹಿಂದ್ಗಡೆ ಈಶ್ವರ ಇದ್ದಿದ್ದು ನಾವು ಎಲ್ಲಿ ಕಾಣಲಿಕ್ಕೆ ಸಿಗಲ್ಲ. ಇಲ್ಲಿ ಮಾತ್ರ ಈ ಗ್ರಾಮದಲ್ಲಿ ಮಾತ್ರ ಸಾಧ್ಯ. ಇದೊಂದು ಐತಿಹಾಸಿಕ ಹಿನ್ನೆಲೆ. ಗೆಳೆಯರೆ ಇವಾಗ ಏನು ನೋಡ್ತಾ ಇದ್ರೆ ನನ್ನ ಹಿಂದೆ ಗೋಪುರ ಇರೋದು, ನಾವು ಇವಾಗ ಏನು ನೋಡಿದ್ವಿ ಭೀಮೇಶ್ವರ ಟೆಂಪಲ್ದು ಆ ಒಂದು ಗೋಪುರ, ಇದು ಎಂಟ್ರೆನ್ಸ್ ಮಹಾದ್ವಾರ ಅಂತ ಹೇಳ್ತಾರಲ್ಲ ಅದು ಇದು. ಇದು ಸರಿಸುಮಾರು 60 ಅಡಿ ಎತ್ತರ ಇದೆ. ಮತ್ತೆ ಇಲ್ಲಿ ಇರುವಂತದ್ದು ಗೋಪುರಗಳಲ್ಲಿ ಯಾವುದೇ ಒಂದು ದೇವರಿಲ್ಲ. ಶಿವಶರಣರ ಹೆಸರುಗಳು, ಶಿವಶರಣರ ಒಂದು ಕೆತ್ತನೆಗಳನ್ನು ಅವ್ರ ರೂಪಗಳನ್ನು ಅದನ್ನ ಕೆತ್ತಲಾಗಿದೆ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ. ನಾನು ಇವಾಗ ಬಂದಿರೋದು ಆ ದೇವಸ್ಥಾನದ ಹತ್ತಿರದಲ್ಲೇ ಇರುವಂತಹ ಒಂದು ಕಲ್ಯಾಣಿ. ಆ್ಯಕ್ಚುಲಿ ಇದು ಪಾಳು ಬಿದ್ದೋಗಿದೆ ಅಂದ್ರೂ ನನಗೆ ಹೇಳಬಾರ್ದು. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಬಟ್ ನಮ್ಮ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಕೊಡಬೇಕು, ಇದನ್ನ ಚೆನ್ನಾಗಿ ನೋಡ್ಕೊಬೇಕು. ಆ ಕೆತ್ತನೆಗಳನ್ನು ನೋಡಿ ಸ್ಟೆಪ್ ಬೈ ಸ್ಟೆಪ್ ಇದನ್ನು ನೋಡ್ತಿರ್ಬೋದು. ಇನ್ನು ಕಂಪ್ಲೀಟಾಗಿ ನಾನು ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಸರ್ಕಾರ ಇದನ್ನ ಕಡೆ ಗಮನ ಕೊಟ್ಟು ಇದನ್ನೆಲ್ಲ ಉಳಿಸ್ಕೊಂಡ್ರೆ ಒಂದೊಳ್ಳೆ ಮಾನ್ಯುಮೆಂಟ್ ಆಗತ್ತೆ, ಇದು ಒಂದೊಳ್ಳೆ ಶೈಕ್ಷಣಿಕ ಸ್ಥಳ ಆಗತ್ತೆ. ನೀವು ನೋಡ್ತಿರ್ಬೋದು ನೋಡಿ ಹೆಂಗ್ ಪಾಳು ಬಿದ್ದಿದೆ ಅಂತೇಳಿ, ಇದನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಆಮೇಲೆ ಆ ಕೆತ್ತನೆಗಳು ಅದನ್ನ ಮಾಡಿರೋ ರೀತಿಗಳನ್ನೆಲ್ಲ ನೋಡಿದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಕನ್ನಡ ಹೆಂಗೆ ಕರ್ನಾಟಕದಲ್ಲಿರೋ ಒಂದು
ಎಷ್ಟು ಹಿಸ್ಟಾರಿಕಲ್ ಪ್ಲೇಸ್ ಇದು ನೋಡಿ, ಆ ಆಕೃತಿ ನೋಡಿ, ಆ ಡಿಸೈನ್ ನೋಡಿ, ಎಂಟ್ರಿ ಡಿಸೈನ್ ನೋಡಿ. ಯಾವುದೇ ಒಂದು ಇದನ್ನಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಎಷ್ಟೊಂದು ಜನ ಹೊಗಳುತ್ತಾರೆ, ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇಲ್ಲಿ ನೋಡ್ರಿ ಸ್ಟೆಪ್ಗಳು ನೋಡ್ರಿ, ಕೊಡದಿರೋ ಸ್ಟೈ ರೀತಿಗಳು ನೋಡ್ರಿ, ಯಾವ್ದ್ರಲ್ಲಿ ಕಮ್ಮಿ ಇದೆ. ಬಟ್ ನಮ್ಮ ನಿರಭಿಮಾನಿಗಳಾದ ಕನ್ನಡಿಗರು ಇದನ್ನ ಉಳಿಸ್ಕೊಂಡಿಲ್ಲ ಅಷ್ಟೇನೆ. ನೋಡ್ರಿ ಹೆಂಗ್ ಪಾಳು ಬಿದ್ದಿದೆ, ಹೊಟ್ಟೆ ಎಲ್ಲ ಉರಿಯತ್ತೆ. ನಾ ಡಿಸೈನ್ಗಳು ನೋಡಿ ಹೇಗಿದೆ. ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಸ್ಟೆಪ್ ಬೈ ಸ್ಟೆಪ್ಪು ಆ ಚೌಕಾಕೃತಿಯಲ್ಲಿ ಕೆತ್ತನೆ ಮಾಡಲಾಗಿರುವಂತಹ ಒಂದು ಕಲ್ಯಾಣಿ ಹೇಗೆ ಪಾಳು ಬಿದ್ದಿದೆ ಅಂತಂದ್ಬಿಟ್ಟು. ಬಟ್ ಸರ್ಕಾರಕ್ಕೆ ನನ್ನೊಂದು ಮನವಿ, ತುಂಬಾ ಚೆನ್ನಾಗಿದೆ, ಯಾರೂ ನೋಡ್ಕೊಂತ ಇಲ್ಲ ಇದಕ್ಕೆ. ಏನಾದರೂ ಒಂದು ಏನೂ ಬೇಡ, ಜಸ್ಟ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಸುಣ್ಣ ಬಣ್ಣ ಹೊಡೆದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು, ಇದು ಚೆನ್ನಾಗಿ ಕಾಣಿಸುತ್ತಿದ್ದು. ಇದಕ್ಕೆ ನಾವೇನು ಲಕ್ಷಾಂತರ ರೂಪಾಯಿ ಕೋಟಿ ಖರ್ಚು ಮಾಡ್ಬಿಟ್ಟು ಇದನ್ನ ಅದು ಮಾಡಬೇಕು, ಅಲ್ಲಿ ಕಟ್ಟಬೇಕು, ಇದನ್ನು ಕಟ್ಟಬೇಕು, ಮ್ಯಾನೇಜ್ಮೆಂಟ್ ಕಟ್ಟಬೇಕು, ಅವೆಲ್ಲ ಏನೂ ಇಲ್ಲ. ಇರೋ ಕಲ್ಯಾಣಿನೇ ಕಸ ಬಲ್ದು ಸುಣ್ಣ ಹೊಡೆದು ಚೆನ್ನಾಗಿ ಒಂದು ಒಳ್ಳೆ ನೀರು ಹಾಕಿ ನೋಡಿ, ನೀರು ಎಷ್ಟು ಗಲೀಜಾಗಿದೆ. ನೀರು ಹಾಕಿದ್ರೆ ಸಾಕು, ಚೆನ್ನಾಗಿದೆ. ಆ ಬರಕ್ಕೊಂದು ಜಾಗ ಇಲ್ಲ ಇಲ್ಲಿ. ಬರಕ್ಕೊಂದು ಜಾಗ ಮಾಡಿಕೊಂಡು ಅದಕ್ಕೊಂದು ವ್ಯವಸ್ಥೆ ಅನ್ನೋದನ್ನು ಮಾಡಿದ್ರೆ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇದು. ದಾವಣಗೆರೆಯಲ್ಲಿ ಇವರಿಗೆ ಎಷ್ಟೊಂದು ಜನ ಗೊತ್ತಿಲ್ಲ ಇಂಥದ್ದೊಂದು ಮಾನ್ಯುಮೆಂಟ್ ಇದೆ ಅಂತಂದ್ಬಿಟ್ಟು. ಪ್ಲೇಸಸ್ಸು ಸಂಜೆ ಹೊತ್ತಾದರೆ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಒಂದು ಕಂಡೆಪುರಿನೋ ಅಥವಾ ಏನಾದರೂ ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ ಇದು, ಫ್ಯಾಮಿಲಿ ಬರುವಂಥ ಜಾಗ ಇದು. ಆಮೇಲೆ ಈ ಒಂದು ಪ್ಲೇಸಸ್ಸು ಹೊರ ಜಗತ್ತಿಗೆ ತಿಳಿಬೇಕಾಗಿರುವಂಥ ಒಂದು ಕೆತ್ತನೆ ಇದು. ಇದು ನೋಡಿ ಪಾಳು ಬಿದ್ದೋಗಿದೆ. ಸೀರಿಯಸ್ಲಿ ನನಗೆ ಇದನ್ನು ನೆನೆಸ್ಕೊಂಡ್ರೆ ನೋವು ಆಗ್ತಾ ಇದೆ ಆ್ಯಕ್ಚುಲಿ ನನಗೆ. ಇವಾಗ ಏನು ನೋಡಿದ್ರಿ ಕಲ್ಯಾಣಿ, ಆ ಕಲ್ಯಾಣಿ ಪಕ್ಕದಲ್ಲೇ ಒಂದು ಶಿವನ ವಿಗ್ರಹ ಇದೆ, ಮುಂದಗಡೆಗೆ ಒಂದು ನಂದಿನ ನೋಡ್ತಾ ಇದ್ದೀರಾ ನೀವು. ಸೊ ಇದು ಒಳಗಡೆ ಹೋಗ್ಬೋದಾ? ಓಕೆ. ಇದು ಇನ್ನೊಂದು ಏನಂತಿಲ್ಲ, ಇದು ಕಾಶಿ ವಿಶ್ವನಾಥನ ಸ್ವಾಮಿ ಸನ್ನಿಧಿನಿಂದ ತಂದಿರುವಂತಹ ಒಂದು ಶಿವನ ವಿಗ್ರಹ. ಬಹಳ ಅಪರೂಪವಾಗಿದೆ, ಬಹಳ ಚೆನ್ನಾಗಿದೆ. ಕೆತ್ತನೆ ಆಗಲಿ ಅಥವಾ ಇದನ್ನಾಗಲಿ, ಈವನ್ ನಂದಿ ಕೂಡ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಕಾಶಿ ವಿಶ್ವೇಶ್ವರನಿಂದ ಬಂದಂಥ ಕಾಶಿ ವಿಶ್ವನಾಥನ ನೋಡ್ದಂಗೆ ದರ್ಶನ ಆದಂಗೆ ನನಗೆ ಸಂತೋಷ ಆಯಿತು. ನೀವು ನೋಡ್ತಿರ್ಬೋದು ಕಾಶಿ ವಿಶ್ವನಾಥ ದೇವಸ್ಥಾನ ಆನೆಕೊಂಡ. ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ. ಸ್ನೇಹಿತರೆ, ಇದಾಗಿತ್ತು ದಾವಣಗೆರೆಯ ಮೊದಲ ಸ್ಥಳವಾದಂಥ ಆನೆಕೊಂಡನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಸರ್ಕಾರ ಇವುಗಳನ್ನೆಲ್ಲಾನು ಡೆವಲಪ್ಮೆಂಟ್ ಮಾಡಲಿ ಅಂತ ಇದರಲ್ಲಿ ಕಳಕಳಿಯಾಗಿ ಕೇಳ್ಕೊಂತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಬಾಯ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.